木来る。ちっちゃいですけど。ಮುಖಗಳು ಚಿತ್ರಲೇಖನ ಇದು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಸಚಿತ್ರ ಲೇಖನಗಳ ಪುಸ್ತಕ ಹೃದಯ ಮುಟ್ಟುವ ಸುಂದರ ಪರಿಸರ ಕಾವ್ಯ ಈ ಹೊತ್ತಿಗೆಯ ಮೂಲಕ ತೇಜಸ್ವಿ ನಮ್ಮ ಸುತ್ತಮುತ್ತಲಿನ ಹುಳಹುಪ್ಪಟೆ ಹಕ್ಕಿ ಹಾವು ಹೂ ಮನುಷ್ಯರಿಗೂ ಸೇರಿದಂತೆ ಎಲ್ಲವನ್ನು ಕ್ಯಾಮರಾ ಕಣ್ಣಿನಲ್ಲಿ ಬಲಮುಟ್ಟುವಂತೆ ಸೆರೆ ಹಿಡಿದಿದ್ದಾರೆ ತೇಜಸ್ವಿಯವರ ಈ ದೃಶ್ಯ ಕಾವ್ಯದ ತುಣುಕುಗಳು ಜನಜೀವನ ಮನುಷ್ಯ ಸ್ವಭಾವ ಬೆಟ್ಟಗುಡ್ಡ ನದಿ ಜಲಪಾತ ಹವಾಮಾನಗಳ ಬದಲಾವಣೆ ಜನಜೀವನದ ಮೇಲೆ ವಾತಾವರಣದ ವೈಪರೀತ್ಯಗಳ ಪರಿಣಾಮ ಹೀಗೆ ನಿಸರ್ಗದ ವಿರಾಟ ದರ್ಶನ ಮಾಡಿಸುತ್ತದೆ ಈ ಪ್ರತಿಯೊಂದಕ್ಕೂ ಆಕರ್ಷಿಸುವ ಇನ್ನೊಂದು ಸಂಗತಿ ಎಂದರೆ ಕುವೆಂಪು ಪರಿಸರ ಕವಿತೆಗಳು ಅವು ಪ್ರತಿ ಚಿತ್ರಕ್ಕೂ ಮತ್ತಷ್ಟು ಮೆರುಗು ನೀಡುತ್ತಿದೆ ಎಂದರೆ ತಪ್ಪಲ್ಲ ಹಾಗಾದ್ರೆ ಯಾಕೆ ತಡ ಬನ್ನಿ ಈ ಪುಸ್ತಕಗಳ ಹಾಳೆಗಳು ಪರಿಚಯಿಸುತ್ತಾ ಹೋಗುವ ವಸ್ತು ವಿಷಯಕ್ಕೆ ಕಣ್ಣಾಗೋಣ ಇದು ಟೂವಿ ಹಕ್ಕಿ ಕನ್ನಡ ನಾಡಿನ ಪಕ್ಷಿ ಸಂಕುಲದ ಅತ್ಯಂತ ಚಿಕ್ಕ ಹಕ್ಕಿಗಳಲ್ಲಿ ಒಂದು ಪೊದೆಗಳೆರಡರಲ್ಲಿ ಹುಳುಹುಪ್ಪಟಿಗಳನ್ನು ಹಿಡಿಯುತ್ತಾ ಹಾರಾಡುವ ಈ ಹಕ್ಕಿಯನ್ನು ಪೊದೆಯ ಹಕ್ಕಿ ಎದೆಯ ಹಕ್ಕಿ ಎಂದು ತೇಜಸ್ವಿಯವರು ವರ್ಣಿಸಿದ್ದಾರೆ ಇದು ಮಂಗಟ್ಟೆ ಮೀಮಾಂಸೆ ಪಕ್ಷಿ ಕ್ಯಾನ್ವಾಸಿನಲ್ಲಿ ಗಂಭೀರ ಪೋಸ್ ನೀಡುತ್ತಿರುವ ಈ ಹಕ್ಕಿ ಮುಖಿನಿಗಿಂತಲೂ ನೆಲವನ್ನೇ ಹೆಚ್ಚು ನೆಚ್ಚಿಕೊಂಡಿದೆ ಮಂಗಟೆ ಮರದ ಪೊಡರೆಗಳಲ್ಲಿ ಗೂಡು ಕಟ್ಟುವ ಈ ಹಕ್ಕಿ ಕಾಡಿನ ಸಮೀಪದ ಹುಲ್ಲುಗಾವಲುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಈ ಚಿತ್ರ ಬಚ್ಚಲ ನೀರಿನ ಹನಿಯಾದರೂ ಸಾಕೆಂದು ಕೊಳವೆಯ ತುತ್ತಿನಲ್ಲಿ ತೊಡಕುವ ನೀರನ್ನು ಜೇನುನೊಣ ಪಾಲಿಗೆ ಬಂದದೆ ಪರಮಾನ್ಯವೆಂದು ಮಧುವನ್ನು ಮರೆತು ಚಪ್ಪರಿಸುತ್ತಿರುವ ಚಿತ್ರವೆಂದು ಲೇಖಕರು ಪರಿಚಯಿಸಿದ್ದಾರೆ ನಕಲಿ ಶಾಮನ ಟೋಪಿಯಂತ ತನ್ನ ಗೂಡನ್ನೆತ್ತಿಕೊಂಡು ಬೇಸರದ ನಡಿಗೆಯಲ್ಲಿ ಕೊಂಬೆಯ ಮೇಲೆ ಯಾನ ಹೊರಟಿರುವ ಈ ಜೀವಿಯ ಹೆಸರು ಚಲಿಸುವ ಮಿಸ್ಟರ್ ಮುಳ್ಳು ತೇಜಸ್ವಿಯ ಕ್ಯಾಮರಾ ಕಣ್ಣಿನಲ್ಲಿ ಅವುಗಳ ವಿಭಿನ್ನ ನೋಟ ಸೆರೆಯಾಗಿತ್ತು ಹೀಗೆ ನೋಡಿ ಇವು ಕರ್ನಾಟಕದ ಕಿಲಿಮಂಜಾರೋ ಗಿರಿಯ ಅತ್ಯಂತ ರಮ್ಯ ಛಾಯೆ ಗಿರಿಯ ಮೇಲಿನ ಪುಷ್ಪರಂಜಿತ ಬಯಲಿನಲ್ಲಿ ಅಸಂಖ್ಯಾತವಾಗಿ ಹರಡಿರುವ ಚಿಟ್ಟೆಗಳು ಮಳೆ ಹಳೆಯ ನೆನಪುಗಳನ್ನು ಕೆದಕುವಂತೆ ಮಾಡುತ್ತದೆ ಮಳೆಯ ವೈಭವಗಳು ಮರಗಿಡ ಹಕ್ಕಿಗಳು ಇವುಗಳ ವರ್ಣರಂಜಿತ ಚಿತ್ರಗಳು ಕವಿ ಕಣ್ಣಿಗೆ ಕಟ್ಟುವಂತೆ ಈ ಪುಸ್ತಕದ ಹಾಳೆಯಲ್ಲಿ ದಾಖಲಿಸಿದ್ದಾರೆ ಹೀಗೆ ಈ ಛಾಯೆಯ ಮುಖಗಳ ಹಾಳೆಯನ್ನು ತಿರುವು ಹಾಕುತ್ತಾ ಹೋದಂತೆ ತಾಯಿ ಮಗುವಿನ ಸಂಬಂಧವನ್ನು ವರ್ಣಿಸುವ ಒಂದು ದೃಶ್ಯ ಕಾವ್ಯ ಕಣ್ಸೆಳೆಯುತ್ತದೆ ಆ ಚಿತ್ರಗಳ ವೈಭವ ಹೀಗಿದೆ ನೋಡಿ ಇದು ನೂರಾರು ತರಹದ ಪ್ರಭೇದ ಇರುವ ಬುಲ್ಬುಲ್ ಹಕ್ಕಿಗಳ ಹಾವಭಾವ ಇದು ತೇಜಸ್ವಿ ರೇಖೆಗಳಲ್ಲಿ ಮೂಡಿಬಂದ ಕಳಾರ ಅಥವಾ ಬುಲ್ಬುಲ್ ಹಕ್ಕಿಯ ರೇಖಾ ವಿನ್ಯಾಸ ತಕ್ಷಣಕ್ಕೆ ಎಲೆಯಂತೆ ಕಾಣುವ ಇದು ಎಲೆಕೀಟ ಅಪಾಯದ ಸೂಚನೆ ಬಂದ ಕೂಡಲೇ
ಕೈಕಾಲುಗಳನ್ನು ಸಡಿಲಗೊಳಿಸಿ ಧೊಪ್ಪನೆ ಕೆಳಗೆ ಬಿದ್ದು ತರಗೆಲೆಗಳ ರಾಶಿಯಲ್ಲಿ ಲೀನವಾಗುತ್ತದೆ. ಕಾಡುಗಳಿಲ್ಲದ, ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ ಎಂಬ ತೇಜಸ್ವಿ ಮಾತುಗಳು ಈ ನೂರುವ ಪುಸ್ತಕ ಕಣ್ಣು ತುಂಬಿಕೊಂಡವರಿಗೆ ಕಾಡದೆ ಬಿಡಲಾರದು. ಜಗತ್ತಿನ ಸುಂದರ ಪ್ರಕೃತಿ ಸಂಬಂಧಗಳು ಈ ಕೃತಿಯ ಮುಖೇನ ದಾಖಲಾಗಿದೆ.